ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್ ಕೆರಿಗೋಷ ಆಳಂದ ರೋಡ್ ಕಲಬುರಗಿ ಸ್ವಾಗತ. ನಾನು ವಿನಾಯಕ್ ಸಿಂಗ್ ಠಾಕೂರ್. ಸುದ್ದಿ ಸಮಯದ ಎಲ್ಲ ವೀಕ್ಷಕರಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಾನು ಸುಮನ್. ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಸ್ಬಿಆರ್ ಗೋಲ್ಡನ್ ಜುಬ್ಲಿ ಮತ್ತು ಅಲ್ಯೂಮಿನಿ ಉತ್ಸವ ಅದ್ಧೂರಿಯಾಗಿ ಜರುಗಿತು. ಜಗತ್ತು ಇರುವುದು ವಯಸ್ಸಾಗದವರಿಗೆ, ಹಾಗಾಗಿ ವ್ಯಕ್ತಿ ಯಾವಾಗಲೂ ಕ್ರಿಯಾಶೀಲತೆಯಿಂದ ಕೂಡಿರಬೇಕು. ಜೀವನದ ಉದ್ದಕ್ಕೂ ನಾವು ಕಲಿತ ಪಾಠಗಳನ್ನು ಮುಂದಿನ ಪೀಳಿಗೆಗೆ ದಾರಿಯೆರೆಯಲೇಬೇಕು. ಅಂದಾಗ ಮಾತ್ರ ಕಲಿತದ್ದು ಸಾರ್ಥಕವಾಗುತ್ತದೆ ಎಂದು ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರಜಗಿ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಎಸ್ಬಿಆರ್ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಎಸ್ಬಿಆರ್ ಸುವರ್ಣ ಮಹೋತ್ಸವ ಹಾಗೂ ಅಲುಮ್ನೈ ಸಂಭ್ರಮದ ಸಂಜೆ ಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದ ಪರಂಪರೆ ಸಾವಿರಾರು ವರ್ಷ ಹಳೆಯದಾಗಿದ್ದು ಪ್ರಸ್ತುತ ಪೀಳಿಗೆಗೆ ಅದರ ಅರಿವಿಲ್ಲ. ಜೀವನದ ಉದ್ದಕ್ಕೂ ಇತರರಿಗಾಗಿ ದುಡಿದಿರುತ್ತೇವೆ. ನಿವೃತ್ತಿಯ ನಂತರ ಕುಟುಂಬ ಹಾಗೂ ವೈಯಕ್ತಿಕ ಅಭಿರುಚಿಗಳಿಗೆ ಸಮಯ ಮೀಸಲಿಡಬೇಕು ಎಂದರು. ಮಕ್ಕಳಿಗೆ ಮೌಲ್ಯಗಳ ಕುರಿತು ಹೇಳುವುದಕ್ಕಿಂತಲೂ ಪ್ರಾಯೋಗಿಕವಾಗಿ ಮಾಡಿ ತೋರಿಸಬೇಕು ಅಂದಾಗ ಅವರು ಅನುಕರಿಸುತ್ತಾರೆ. ಜಗತ್ತಿಗೆ ತಂತ್ರಜ್ಞಾನದ ಅಗತ್ಯವಿದೆ ಹೊರತು ಬದುಕಿಗಲ್ಲ. ಯಾರು ಮತ್ತೊಬ್ಬರ ದುಃಖಕ್ಕೆ ಮರುಗುತ್ತಾರೆಯೋ, ಸದಾ ಜ್ಞಾನಾಪೇಕ್ಷೆಯಲ್ಲಿರುತ್ತಾರೆಯೋ, ಅಂತಹ ಸಜ್ಜನರಿಂದಲೇ ಲೋಕ ನಡೆಯುತ್ತಿದೆ ಎಂದರು. ಇಂದಿನ ಮಕ್ಕಳಲ್ಲಿ ಕೌಶಲ್ಯ ನಶಿಸುತ್ತಿದೆ. ಅವರಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಬಿತ್ತುವ ಬದಲು ಉತ್ತಮ ಜ್ಞಾನ ಕೌಶಲ್ಯಗಳನ್ನು ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಶಿಕ್ಷಣ ಎಷ್ಟು ವೇಗದಲ್ಲಿ ಬದಲಾಗ್ತಾ ಇದೆ ಅಂದರೆ ನನಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳೋದು ಅಹಂಕಾರ ಆಗಿಬಿಡ್ತದೆ. ಆದ್ದರಿಂದ ನಾವೆಲ್ಲ ಶಿಕ್ಷಣದಲ್ಲಿ ಎಲ್ಲರೂ ಎಲ್ಲ ಬೋರ್ಡ್ ಇಟ್ಕೊಂಡು ಹೋಗೋರು ಕಲಿಬೇಕು. ಇವತ್ತು ಕೂಡ ನಾನು ಕಲಿಯೋದಕ್ಕೆ ಬಂದದ್ದು, ಇಷ್ಟೊಂದು ಜನ ಇದ್ದಾಗ ಹೋಗುವಾಗ ಏನಾದರೂ ಕಲಿತು ಹೋಗ್ಬೋದಲ್ಲ ಅಂತ. ಬರಬೇಕಾದ್ರೆ ಹೇಳಿದರು, ಭಾಳಷ್ಟು ಜನ ಪಿ ಯು ಸಿ ಮಕ್ಕಳಿರ್ತಾರೆ, ಇವತ್ತು ಸುಮಾರು 3,000 ಮೇಲೆ ಪಿ ಯು ಸಿ ಮಕ್ಕಳಿರ್ತಾರೆ ಅಂತ. ಅದು ಹೇಳಿದಾಗ ಒಂದು ನನಗೆ ಅನ್ನಿಸ್ತು, ಈ ಮಕ್ಕಳ ಹತ್ರ ಒಂದು ವಿಷಯ ಹಂಚ್ಕೋಬೇಕು ನಾನು. ಈ 2 ವರ್ಷ ಇದೆಯಲ್ಲ, ಭಾಳ ಮುಖ್ಯ ನಿಮ್ಮ ಜೀವನದಲ್ಲಿ, ಭಾಳ ಮುಖ್ಯ. ಇವತ್ತು ಅರ್ಥ ಆಗತ್ತೋ ಇಲ್ಲ ಗೊತ್ತಿಲ್ಲ ನಿಮಗೆ, ಮುಂದೆ ಯಾವತ್ತೊಂದ್ಸಲ ಅರ್ಥ ಆಗತ್ತೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾದದ್ದು ಅಂತ. ನಮ್ಮ ಅಜ್ಜ ಒಂದು ಕತೆ ಹೇಳ್ತಿದ್ದ ನನಗೆ, ಭಾಳ ಇಷ್ಟವಾದ ಕತೆ, ಭಾಳ ಇಷ್ಟವಾದ ಕತೆ ನನಗೆ. ಈ ಕಾಶಿ ಗೊತ್ತಲ್ಲ ನಿಮಗೆ, ವಾರಣಾಸಿ. ಹಿಂದೆ ಕಾಶಿಗೆಲ್ಲ ರಾಜ ಇದ್ದ ಒಬ್ಬ. ಒಬ್ಬ ರಾಜ ಸತ್ತು ಹೋದ, ಅವನ ಮಕ್ಕಳಿಲ್ಲ. ಮುಂದಿನ ರಾಜನ ಆರಿಸೋದು ಹೇಗೆ? ಆಗೊಂದು ಹಳೆ ಪದ್ಧತಿ ಇತ್ತು, ಆನೆ ಸೊಂಡಲಲ್ಲೊಂದು ಮಾಲೆ ಕೊಟ್ಬಿಡೋದು, ಅದು ಯಾರು ಕೊರಳಿಗೆ ಹಾಕ್ತದೋ ಅವನು ರಾಜ ಮಾಡೋದು. ಈ ಮಂತ್ರಿಗಳಂದರು, ಇದೇನು ಸರಿಯಾದ ಮೆಥಡ್ ಅಲ್ಲ, ಇದು ಬೇರೆ ಮಾಡೋಣ ಒಂದೇನೋ ಅಂಥೇಳಿ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿದರು, ಸಂವಿಧಾನ ಮಾಡಿದರು ಕಾಶಿಗೆ. ರಾಜನ ಆರಿಸೋದು ಹೇಗೆ ಅಂತ ನೋಡಿ, ವಿಧಾನ ಹೇಗಿದೆ ಅಂತ. ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಆ ಪಕ್ಕದ ಒಂದು ದೊಡ್ಡ ಗಂಟೆ ಕಟ್ಟಿದರು. ಯಾರು ಬೇಕಾದರೂ ಬಂದು ಗಂಟೆ ಬಾರಿಸ್ಬೋದು. ಯಾರು ಗಂಟೆ ಬಾರಿಸ್ತಾರೋ ಅವ್ರನ್ನ ಕರ್ಕೊಂಡು ಹೋಗಿ ರಾಜ ಮಾಡಿಬಿಡೋದು. ಎಷ್ಟು ಸುಲಭ ನೋಡಿ, ರಾಜ ಆಗೋದು. ಗಂಟೆ ಬಾರಿಸಿದ ತಕ್ಷಣ ರಾಜ ಆಗಿಬಿಡೋದು. ಆದರೆ ರಾಜ ಎಷ್ಟು ದಿವಸ? 2 ವರ್ಷ. 2 ವರ್ಷ. 2 ವರ್ಷ ಆದ ಮರುದಿವಸ ಏನು ಮಾಡ್ತಿದ್ರು ಅನ್ನೋದು ಭಾಳ ಮುಖ್ಯ. 2 ವರ್ಷ ಮರುದಿವಸ ಆದ ತಕ್ಷಣ ಆ ರಾಜನ ಮುಂದೆ ಗಂಗಾ ನದಿ ಇದೆಯಲ್ಲ, ದೊಡ್ಡ ನದಿ, ಎಷ್ಟು ದೊಡ್ಡದು ಅಂದರೆ ಆ ಕಡೆ ತುದಿ ಕಾಣಿಸಲ್ಲ. ಆ ನದಿಯಲ್ಲಿ ನಾವು ನಲ್ಲಿ ಕರ್ಕೊಂಡು ಹೋಗೋರು ರಾಜನ. ನದಿ ಆ ಕಡೆ ದಟ್ಟ ಕಾಡು, ಹುಲಿ, ಸಿಂಹ, ಚಿರತೆ, ಕರಡಿ ಎಲ್ಲ ಇದ್ದಾವೆ. ಅಲ್ಲಿ ಬಿಸಾಕಿ ಬಂದ್ಬಿಡೋದು ಅವನು. ಯಾಕೆ ಅಂತ ಕೇಳಬೇಡ್ರಿ, ಕಾನ್ಸ್ಟಿಟ್ಯೂಷನ್ನೇ ಹಾಗಿತ್ತದು. 2 ವರ್ಷ ರಾಜ ಆಗ್ಬೋದು, 2 ವರ್ಷ ಮುಗಿದ ಮರುದಿವಸ ಅವನು ಕರ್ಕೊಂಡು ಹೋಗಿ ಕಾಡಿಗಳಿಗೆ ಹಾಕಿ ಪ್ರಾಣಿ ಮುಂದೆ ಹಾಕ್ಬಿಡ್ತಿದ್ರು. ಮೊದಲು ಉತ್ಸಾಹದಿಂದ ಜನ ಬಂದರು, ರಾಜ ಆಗಿಬಿಡ್ತೀನಿ, ರಾಜ ಆಗಿಬಿಡ್ತೀನಿ ಅಂತ. ಆಮೇಲೆ ಅಂದರು, ಹೊರಗಡೆ ಇದ್ದರೆ ಇನ್ನೊಂದು 10 ದಿವಸ ಬದುಕ್ಬೋದು, ರಾಜ ಆದರೆ ಗ್ಯಾರಂಟಿ 2 ವರ್ಷಕ್ಕೆ ಸಾಯಿದೆ, ಅದು ಪ್ರಾಣಿ ಕೈಯಲ್ಲಿ ಸಿಕ್ಕಾಕ್ಕೊಂಡು. ಯಾರು ಬೇಡ ಬೇಡ ಅಂತ ಇದ್ದರು. ರಾಜರಾದರೂ ಕೂಡ ಏನು ಮಾಡೋರು, 1 ವರ್ಷಕ್ಕೆ ಓಡ್ ಹೋಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಸೈನಿಕರು ಬಿಡ್ತಿರಲಿಲ್ಲ, ಹೊರಗೆ ಹೋಗೋಲ್ಲ ಸ್ವಾಮಿ, ಇಲ್ಲೇ ಇರಬೇಕು ನೀವು ಅಂತಿದ್ರು.
ಅಳ್ತಿದ್ರು, ಬಿಟ್ಬಿಡ್ರಪ್ಪ ನಮ್ಮನ್ನು ಈ ಕಡೆ ತಲೆ ಹಾಕಿ ಮಾಡ್ಕೊಳ್ಳಲ್ಲ ಹೋಗ್ತೀನಿ ಅಂತ ಬಿಡ್ತಿರ್ಲಿಲ್ಲ. ಕೊನೆ ಕೊನೆಗೆ ಜನ ಹೆದರ್ಬಿಟ್ರು, ರಾಜ ಆದರೆ ಸಾಯೋದಾಗ್ತದೆ ಬೇಡ ಅಂತ. ಮಂತ್ರಿಗಳಂದರು ಹಾಗಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕೇನೋ. ಈಗ ಆ ಹೊತ್ತಿಗೆ ಮತ್ತೆ ಗಂಟೆ ಸಪ್ಪಳ ಕೇಳಿಸ್ತು. ಓಹೋ, ಮತ್ತೊಬ್ಬ ಅವನು ಆಸ್ಬುರ್ಕ ಬಂದ ಇವತ್ತು ರಾಜ ಆಗೋದಕ್ಕೆ. ಹೋಗಿ ನೋಡಿದರೆ ಒಬ್ಬ ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕೋ ಗಂಟೆ ಬಾರಿಸ್ತೀಯ ಅಂತ ಕೇಳಿದರು. ರಾಜ ಆಗಬೇಕು ಅಂದ. ನಿನಗೆ ಗೊತ್ತೇನು ಮುಂದೇನಾಗ್ತದೆ ಅಂತ. ಗೊತ್ತು ಅಂದ. ಏನಾಗ್ತದೆ, 2 ವರ್ಷ ಮುಗಿದು ಮರುದಿವಸ ನನ್ನ ಕಾಡಿಗೆ ಹಾಕ್ತೀರಿ ನೀವು, ಗೊತ್ತಿದೆ, ಗೊತ್ತಿದ್ದು ಬರ್ತೀಯಾ? ಬರ್ತೀನಿ ಅಂದ. ಮತ್ತು ಇನ್ನೇನು ಮಾಡೋದು, ಕರ್ಕೊಂಡು ರಾಜ ಮಾಡಿದರು. ಆದರೆ ಭಿಕ್ಷುಕ ಎಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡಿದ ಅಂದರೆ, ಮಂತ್ರಿಗಳಂದ್ರಂತೆ ಪಾಪ 2 ವರ್ಷಕ್ಕೆ ಕಾಡಿಗೆ ಹಾಕೋದು ಬೇಡ, ಇವನೇ ಇರಲಿ ಪರ್ಮನೆಂಟಾಗಿ ಅಂದರು. ಆದರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ವೇ? ಆದರೆ ಮಜಾ ಅಂದರೆ ಈ ಮನುಷ್ಯ ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡಲಿಲ್ಲ. 1 ವರ್ಷ ಆಯಿತು, ಮಂತ್ರಿಗಳು ಬಂದು ಹೇಳಿದರು, ನೋಡಿ ಸ್ವಾಮಿ ಇನ್ನು 1 ವರ್ಷ ಉಳಿದಿದೆ ಅಂತ. ಏನು ಪರವಾಗಿಲ್ಲ ಅಂದ. ಶಾಂತವಾಗಿದ್ದ ಮನುಷ್ಯ. ಮತ್ತೆ ಬಂದರು, ಇನ್ನು 6 ತಿಂಗಳು ಮಾತ್ರ ಉಳಿದಿದೆ ಅಂದರು. ಅಡ್ಡಿ ಇಲ್ಲ ಅಂದ. ಮತ್ತೆ ಬಂದರು, ಇನ್ನು 15 ದಿವಸ ಮಾತ್ರ ಸ್ವಾಮಿ, ಆಮೇಲೆ ನೀವು ಕಾಡಿಗೆ ಹೋಗಬೇಕಾಗ್ತದೆ, ತಯಾರಿದ್ದೀನಿ ಅಂದ. ಮಂತ್ರಿಗಳಿಗೆ ಕೆಟ್ಟ ಅನಿಸೋದು, ಪಾಪ ಒಳ್ಳೆ ಮನುಷ್ಯನ ಕಾಡಿಗೆ ಹಾಕಿಬಿಡ್ತೀವಲ್ಲ ಅಂತ. ಒಂದು ದಿವಸ ಬಂದು ಹೇಳಿದರು, ಸ್ವಾಮಿ ನಾಳೆ ಬೆಳಗ್ಗೆ 8:30 ತಯಾರಾಗಿರ್ಬೇಕು, ನೀವು ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು ಅಂತ. ಆಯಿತು, ರೆಡಿ ಇರ್ತೀನಿ ಅಂದ. ಮಂತ್ರಿಗಳು ಬರೋದ್ರೊಳಗೆ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ 8 ಗಂಟೆಗೆ. ಅವನು ಇವ್ರ ಮುಖದಲ್ಲಿ ಏನೂ ಆತಂಕ ಇಲ್ಲ, ಏನೂ ಇಲ್ಲ. ಬೋಟಲ್ಲಿ ಕೂಡಿಸ್ಕೊಂಡ್ರು, ನದಿ ಆ ಕಡೆ ಹೋಗ್ಬೇಕಲ್ಲ, ಇವನು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಕೇಳೇಬಿಟ್ರು, ಏನು ಸ್ವಾಮಿ ನಿಮ್ಗೆ ಅರ್ಥ ಆಗತ್ತಾ, ಇಷ್ಟು ಆರಾಮಾಗಿ ಕೂತಿದ್ದೀರಿ, ಇನ್ನೊಂದು 1/2 ಗಂಟೆಗೆ ನಾವು ಆ ತುದಿಗೆ ಹೋಗ್ಬಿಡ್ತೀವಲ್ಲ, ನಿಮ್ಮನ್ನು ಕಾಡಿಗೆ ಹಾಕ್ಬಿಡ್ತೀವಲ್ಲ, ಭಯ ಇಲ್ವಾ ನಿಮಗೆ ಅಂತ ಕೇಳಿದರು. ಆತ ಹೇಳ್ದ, ನನಗೆ ಯಾಕ್ರಿ ಭಯ, ತಿರುಗಿ ನೋಡ್ರಿ ಕಾಡು ಎಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಹಿಂದೆ, ದಟ್ಟ ಕಾಡಿದ್ದು ಪತ್ತೇನೇ ಇಲ್ಲ. ಒಂದು ಪಟ್ಟಣ ಇದೆ, ಬಿಲ್ಡಿಂಗ್ಸ್ ಇದ್ದಾವೆ, ರೋಡ್ ಇದ್ದಾವೆ, ವೆಹಿಕಲ್ ಓಡಾಡ್ತಾ ಇದ್ದಾವೆ, ಜನ ಓಡಾಡ್ತಾರೆ. ಅವರಂದ್ರು ಕಾಡೆಲ್ಲಿ ಹೋಯ್ತು ಅಂತ ಕೇಳಿದರು. ಅವನು ರಾಜ ಹೇಳ್ದ, ಯಾವತ್ತಿನ ರಾಜ ಆದೆ ಅವತ್ತೇ ಗೊತ್ತಿತ್ತು ನನಗೆ ಈ ದಿವಸ ಬರ್ತದೆ ಅಂತ. ನಿದ್ದೆ ಮಾಡಿದ್ದೆ 2 ವರ್ಷ ನಾನು. ಮೊದಲು ರಾಜ ಅದು ಮರುದಿವಸನೇ ಗೊತ್ತಿತ್ತು ನನಗೆ ಈ ಪರಿಸ್ಥಿತಿ ಬರ್ತದೆ ಅಂತ. ಬೇಟೆಗಾರನ ಕಳಿಸಿ ಪ್ರಾಣಿಯೆಲ್ಲ ಓಡಿಸಿದೆ, ಇಂಜಿನಿಯರ್ಸು ಆರ್ಕಿಟೆಕ್ಟ್ ಕಳಿಸಿ ಒಂದು ಪಟ್ಟಣ ಮಾಡಿದ್ದೀನಿ, ಒಳ್ಳೆ ನಗರ ಮಾಡಿದ್ದೀನಿ, ಕೃಷಿ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ಒಂದು ಅರಮನೆಯೂ ಕಟ್ಸಿಟ್ಟಿದ್ದೀನಿ ನನಗೆ. ಈಗ ನಾ ಹೋಗೋ ಹೊತ್ತಿಗೆ 4 ಜನ ಮಂತ್ರಿಗಳು ಬರ್ತಾರೆ, ತಲೆ ಕಿರೀಟ ಹಾಕಿ ರಾಜ ಮಾಡ್ತಾರೆ, 2 ವರ್ಷ ಅಲ್ಲ ಪರ್ಮನೆಂಟ್ ನಾನೇ. ಎಸ್ಬಿಆರ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಅಲುಮ್ನೆ ಉತ್ಸವದ ಕೇಂದ್ರ ಬಿಂದು ಪ್ರಾಂಶುಪಾಲರಾದ ಎನ್ಎಸ್ ದೇವರಕಲ್ ದಂಪತಿಯನ್ನು ಎಸ್ಬಿಆರ್ ಹಳೆ ವಿದ್ಯಾರ್ಥಿಗಳು, ಶಾಲೆಯ ಶಿಕ್ಷಕರು, ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿಕೊಂಡ ಸಂಘ ಸಂಸ್ಥೆಯವರು ಬೃಹತ್ ಹೂಮಾಲೆ ಮತ್ತು ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಿದರು. ಭವಾನಿ ಸಿಂಗ್ ಅವರೇ, ನೀವು ಮಾಡಿದ ಒಂದು ಕಾರ್ಯಕ್ಕೆ ನಿಜವಾಗಿಯೂ ನಾನು ತುಂಬ ಆಭಾರಿಯಾಗಿದ್ದೇನೆ. ನಿಮಗೆ ತುಂಬ ತುಂಬ ಹೃದಯದಿಂದ ಧನ್ಯವಾದಗಳು. ನೀವು ಕಳಿಸಿದ ಇನ್ಫಾರ್ಮೇಷನ್ ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ಥ್ರೂಔಟ್ ವರ್ಲ್ಡ್ ಇಸ್ ದೇ ಹ್ಯಾವ್ ಸೀನ್ ಇಟ್ ಆ್ಯಂಡ್ ದೇ ಹ್ಯಾವ್ ಜಸ್ಟ್ ಟೆಲಿಫೋನ್ ದ್ಯಾಟ್. ಸೊ ಇಟ್ ಇಸ್ ಫ್ಲೋಟಿಂಗ್, ಇಟ್ ಇಸ್ ಎವ್ರಿವೇರ್, ಇಟ್ ಇಸ್ ಲೈಕ್ ವೈರಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ಅಲ್ಯೂಮಿನಿಯವರು 5 ದಿವಸ ಏನದಲ್ಲ, ಎಲ್ಲರೂ ಉತ್ಸಾಹದಿಂದ ಎಲ್ಲ ಕೆಲಸ ಮಾಡಿ, ಆಮೇಲೆ ಎಲ್ಲ ಬಂದಂಥ ಅತಿಥಿಗಳು ಕೂಡ ಅವರನ್ನು ಸಂತೋಷಪಡಿಸಿ, ಅವರು ತಮ್ಮ ಭಾಷಣದಲ್ಲಿ ನಮ್ಮನ್ನು ಸಂತೋಷಪಡಿಸಿ, ಆಮೇಲೆ ಈ ಪೇಪರ್ದವರು ಮತ್ತು ಏನದಲ್ಲ ಈ ಟೆಕ್ ಈ ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಒಳ್ಳೆ ರೀತಿಯಿಂದ ನೀವು ಏನದಲ್ಲ ಕವರ್ ಮಾಡಿದ್ದಾರೆ. ಇದಕ್ಕಾಗಿ ನಾನು ನಮ್ಮ ಶರಣ ಬಸವೇಶ್ವರ ವಸತಿ ಶಾಲೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಇಲ್ಲಿ ಅಫ್ಕೋರ್ಸ್ ಈ ಸ್ಕೂಲ್ನಲ್ಲಿ ನಾನು 44ನೇ ವರ್ಷ. ಇದಕ್ಕಿಂತ ಮುಂಚೆ ಇದೇ ಸಂಸ್ಥೆಯ ಕನ್ನಡ ಮಾಧ್ಯಮದಲ್ಲಿ ನಾನು 10 ವರ್ಷ ಅಲ್ಲಿ ಮಾಡಿ ಬಂದಿದ್ದೀನಿ. ಒಟ್ಟು ನಾನು 54 ವರ್ಷ ಅದರಲ್ಲಿ ಏನಾದರೂ ಅದೆಲ್ಲ ಮಾಡಿದ ಒಂದು ಪ್ರಯತ್ನ ಈ ಒಂದು 5 ದಿವಸದಲ್ಲಿ ಏನಾದರೂ ನನಗೆಲ್ಲರೂ ತಿರುಗಿ ಕೊಟ್ಟಿರೋದು ನನ್ನ ಪೂರ್ಣ ಏನದು. ಐ ಆಮ್ ಓವರ್ವೆಲ್ಮ್ಡ್ ಬೈ ಯುವರ್ ಇಸ್ ಈ ಒಂದು ಜಾಯ್ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ಆಲ್ಸೋ ಲವ್ ಆ್ಯಂಡ್ ಅಫೆಕ್ಷನ್. ಸೊ ದಟ್ಸ್ ವೈ ಐ ಆಮ್ ಹಂಬಲ್ಡ್.
ಇದಾದ ನಂತರ ಮುಂಬೈನ ಬಾಲಿವುಡ್ ಸಿಂಗರ್ ಭೂಮಿ ತ್ರಿವೇದಿ ಮತ್ತು ತಂಡದ ಸದಸ್ಯರು ಮಾಡಿದ ನೃತ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಭಿಕರನ್ನು ಸಂಗೀತದಲ್ಲಿ ತೇಲುವಂತೆ ಮಾಡಿತು. ಕೊರೆಯುವ ಚಳಿಯಲ್ಲೂ ಎಸ್ಬಿಆರ್ ಅಲುಮಿನೈ ಹಾಲಿ ವಿದ್ಯಾರ್ಥಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕಲಬುರಗಿ ನಗರದ ನಾಗರಿಕರನ್ನು ಇದು ಸಂಗೀತದ ರಸದೌತಣ ನೀಡಿತು. ಭೂಮಿ ತ್ರಿವೇದಿ ನೆರೆದಿದ್ದ ಸಭಿಕರ ಮನಸ್ಸನ್ನು ಸೂರೆಗೊಂಡರು. ಯುವ ಮನಸ್ಸುಗಳು ಹಾಡಿಗೆ ಹೆಜ್ಜೆ ಹಾಕಿ ಸಂತಸಪಟ್ಟರು. ಸುವರ್ಣ ಮಹೋತ್ಸವದ ಅಂತಿಮ ದಿನ ಈ ಸಂಗೀತ ಕಾರ್ಯಕ್ರಮ ಎಸ್ಬಿಆರ್ ನೆನಪುಗಳನ್ನು ಹಚ್ಚ ಹಸಿರಾಗಿರುವಂತೆ ಮಾಡಿತು ಎಂಬುದು ಹಳೆಯ ವಿದ್ಯಾರ್ಥಿಗಳ ಅಭಿಮತ. ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ಕಾರ್ಮಿಕರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಸಮಾಜದಲ್ಲಿನ ನೊಂದವರ ನೋವಿಗೆ ಸ್ಪಂದಿಸುವುದೇ ನಿಜವಾದ ಸಮಾಜ ಸೇವೆ ಎಂಬುದನ್ನು ಮನಗಂಡು ವಿಶ್ವಜ್ಯೋತಿ ಪ್ರತಿಷ್ಠಾನವು ಕಲಬುರಗಿ ಮಹಾನಗರದ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸುವ ಮೂಲಕ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾರವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿತು. ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರ ಹುಟ್ಟು ಹಬ್ಬದ ನಿಯಮಿತವಾಗಿ ಪ್ರತಿ ವರ್ಷ ನಮ್ಮ ವಿಜಯಕುಮಾರ್ ಪಾಟೀಲ್ ತಿಗಲ್ತಿಪ್ಪಿಯವರ ನೇತೃತ್ವದಲ್ಲಿ ಅವರು ಏನು ವರ್ಷಿಗೆ ಮೊದಲು ಮಾಸ್ಕ್ ವಿತರಣೆ ಮಾಡ್ತಿದ್ರು. ಈ ಸಲ ಸೊಸೈಟಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಗುರುತಿಸಿ ಅವರಿಗೆ ನೆರವು ಅಂತ ಕೆಲಸವನ್ನು ಹಣವನ್ನು ಖರ್ಚು ಮಾಡಿ ಅವರಿಗೆಲ್ಲ ಕೆಲಸ ಮಾಡ್ತಾರೆ. ಈ ಸಲ ವಿಶೇಷವಾಗಿ
ನಮ್ಮ ಪೌರ ಕಾರ್ಮಿಕರಿಗೆ ಸೀರೆಯನ್ನು ವಿತರಣೆ ಮಾಡುವ ಮೂಲಕ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ದೇವರು ಶರಣ ಬಸವೇಶ್ವರರು ಅವರಿಗೆ ಈ ಥರ ಇನ್ನೂ ಹೆಚ್ಚಿಗೆ ಬೆಳೆಸಿ ಮತ್ತು ಅವರ ಅವರಿಗೆ ಎಲ್ಲ ಸಂಪತ್ತು ಮತ್ತು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಶರಣ ಬಸವೇಶ್ವರರಲ್ಲಿ ಕೇಳ್ಕೊತಾ ಎಲ್ಲರಿಗೂ ಬಂದಂತ ಎಲ್ಲರಿಗೂ ಒಂದು ಸತಿ ಎರಡು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ವಿಜಯಕುಮಾರ ತೇಗಲತಿಪ್ಪಿ, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ, ಎಚ್ಕೆಡಿಬಿ ಮಾಜಿ ಅಧ್ಯಕ್ಷರಾದ ಮಹಂತಗೌಡ ಪಾಟೀಲ, ಜೆಡಿಎಸ್ ಮುಖಂಡರಾದ ದೇವೇಗೌಡ ತೆಲ್ಲೂರ, ಬಿಜೆಪಿ ಮುಖಂಡರಾದ ಶರಣಪ್ಪ ಹದನೂರ, ಶರಣಪ್ಪ ತಳವಾರ, ಸಿದ್ದು ಪಾಟೀಲ್ ತೇಗನೂರ, ವಿರೂಪಾಕ್ಷಪ್ಪ ವಾಗದರಿ, ರಾಜುಗೌಡ ನಾಗನಹಳ್ಳಿ, ಹಿರಿಯ ಪತ್ರಕರ್ತರಾದ ಡಿ ಶಿವಲಿಂಗಪ್ಪ, ಪ್ರಮುಖರಾದ ಜಹನವಿ ಎಸ್ ಮೋದಿ, ಉಪನ್ಯಾಸಕಿ ಸುಲೇಖಾ ಮಾಲಿ ಪಾಟೀಲ, ಇಂಡಿಯನ್ ಬ್ಯಾಂಕಿನ ವ್ಯವಸ್ಥಾಪಕಿ ರಮಾ ದರ್ಗಿ, ಡಾಕ್ಟರ್ ನಾಗರತ್ನ ಬಿ ದೇಶಮಾನೆ, ಉದಯಕುಮಾರ್ ಜೇವರ್ಗಿ, ಜಗದೀಶ್ ಮರಪಳ್ಳಿ, ಶಿವಾನಂದ ಮಠಪತಿ, ಸವಿತಾ ಪಾಟೀಲ, ಡಾಕ್ಟರ್ ಅರುಣಕುಮಾರ್ ಲಗಶೆಟ್ಟಿ, ಶಿವರಾಜ್ ಅಂಡಗಿ, ರವೀಂದ್ರ ಕುಮಾರ್ ಬಂಟನಹಳ್ಳಿ, ರಾಜು ಕಾಡಾದಿ, ವಿರಾಜಕುಮಾರ್ ಕಲ್ಯಾಣ ಸೇರಿದಂತೆ ನೂರಾರು ಜನ ಸಾಹಿತ್ಯ ಪ್ರೇಮಿಗಳು ಉಪಸ್ಥಿತರಿದ್ದರು. ಎಸ್ಎಸ್ಕೆ ಸಮಾಜದ ಮೂಲ ಪುರುಷರ ಭವ್ಯ ಮೆರವಣಿಗೆ ಜರುಗಿತು. ಕಲಬುರಗಿ ಮಹಾನಗರದ ಶಹಾಬಜಾರ್ ಜಗದಂಬಾ ಮಂದಿರದಿಂದ ಪ್ರಾರಂಭವಾದ ಶ್ರೀ ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಮೂಲ ಪುರುಷ ಕುಲಗುರುಗಳ ಜಯಂತ್ಯುತ್ಸವದ ಭವ್ಯ ಮೆರವಣಿಗೆಯಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್, ಪ್ರಕಾಶ್ ಮೇಂಗಜಿ, ಡಾಕ್ಟರ್ ಸುಭಾಷ್ ಕಮಲಾಪುರೆ, ವಿಷ್ಣು ಬರಾಡ್, ಡಾಕ್ಟರ್ ವೈಎನ್ ಮೇಂಗಜಿ, ರವೀಂದ್ರ ಕುಮಾರ್ ವಿ ಮೇಂಗಜಿ ಸೇರಿದಂತೆ ಸಮಾಜದ ಅನೇಕ ಜನ ಬಾಂಧವರು ಪಾಲ್ಗೊಂಡಿದ್ದರು. ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಕೋಶಾಧ್ಯಕ್ಷ, ಇವತ್ತಿನ ದಿವಸ ಶ್ರೀ ಸಹಸ್ರಾರ್ಜುನ ಮಹಾರಾಜ ಜಯಂತಿಯನ್ನು ನಮ್ಮ ಸಮಾಜ ವತಿಯಿಂದ ಅತಿ ಭರ್ಜರಿಯಲ್ಲಿ ಉತ್ಸಾಹದಲ್ಲಿ ಎಲ್ಲ ಸಮಾಜ ಬಾಂಧವರು ಇಲ್ಲಿ ಜಗದಾಂಬ ಮಂದಿರ ಶಾವಿಧಾನದಲ್ಲಿ ಉಪಸ್ಥಿತಿದ್ದು ಮಹಾರಾಜರ ಆರತಿಯನ್ನು ಮಾಡಿ ಈಗ ಜಗದಾಂಬ ಮಂದಿರದಿಂದ ನಾವು ಈ ಜುಲೂಸನ್ನು ನಮ್ಮ ಮರಗಮ್ಮ ದೇವಾಲಯ, ಕಡಗಲ್ಪುರ, ಪ್ರಕಾಶ್ ಟಾಕೀಸ್, ಫೋರ್ಟ್ ರೋಡ್, ಭಾಂಡೆ ಬಜಾರ್, ಸೂಪರ್ ಮಾರ್ಕೆಟ್, ಮತ್ತೆ ತಿರುಗಿ ಮತ್ತೆ ಹಿಂದೆ ನಾವು ಜಗದಾಂಬ ಮಂದಿರ ಬರ್ತೇವೆ. ಎಲ್ಲ ಸಮಾಜ ಬಾಂಧವರು ಇಲ್ಲಿ ಈ ಉಪಸ್ಥಿತಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲ ಸಮಾಜ ಬಾಂಧವರಿಗೆ ನನ್ನ ವತಿಯಿಂದ ನಮ್ಮ ಸಮಾಜ ವತಿಯಿಂದ ಎಲ್ಲರಿಗೆ ಧನ್ಯವಾದಗಳು. ಸಹಸ್ರಾರ್ಜುನ ಜಯಂತಿಯ ಎಲ್ಲ ಕನ್ನಡ ನಾಡಿನ ಸಮಸ್ತ ಸೋಮವಂಶ ಸಮಾಜ ಬಂಧುಗಳಿಗೆ ನಮ್ಮ ಕಲಬುರಗಿ ಸಮಾಜ ವತಿಯಿಂದ ಶುಭಾಶಯಗಳು. ಜಯ ಸಹಸ್ರಾರ್ಜುನ.
क्षत्रिय समाज वत प्रति वर्षदे वर्ष ना समाज वत श्री सहस्राजन श्री राजराजेश्वर स्वामी सहस्राजन महाराज जयंती आचरते सदर्भली नम समाज बंधु भगनिया हार्दिक शुभाशय ಏಕೆಂದರೆ ಇದು ಕಾರ್ತಿಕ ಮಾಸ ಶುಕ್ಲಪಕ್ಷ ಸಪ್ತಮಿ ದಿವಸ ನಮ್ಮ ಸಹಸ್ರಾರ್ಜುನ ಮಹಾರಾಜರು ಹುಟ್ಟಿದ ದಿನಾಚರಣೆ ಅದಕ್ಕಾಗಿ ನಾವು ಈ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಇವರಿಗೆ ವಿವಿಧ ತರಹದ ಮೂರು ಹೆಸರುಗಳನ್ನು ಕೊಟ್ಟಿದ್ದಾರೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಇವರಿಗೆ ಮೂರು ಹೆಸರುಗಳನ್ನು ಇವೆ ಯಾಕೆಂದರೆ ಕೃತವೀರ ಅಂತ ಹೆಸರು ಬಂತು ಯಾಕೆ ಬಂತಂದ್ರೆ ಕಾರ್ತಿವೀರಾರ್ಜುನ ಕೃತವೀರರ ಪುತ್ರ ಆಗಿದ್ದ ಕಾರಣಕ್ಕಾಗಿ ಇವರಿಗೆ ಕಾರ್ತಿವೀರಾರ್ಜುನ ಅಂತ ಹೆಸರು ಬಂತು ಅದೇ ರೀತಿ ಸಹಸ್ರಬಾಹು ಅಂತ ಹೆಸರು ಬಂದಿದೆ ಪೌರಾಣಿಕ ಕಥೆಗಳಲ್ಲಿ ಸಹಸ್ರಬಾಹು ಅಂತಂದ್ರೆ ಸಾವಿರಾರು ಜನಗಳಿಗೆ ಇವರು ರಕ್ಷಣವನ್ನು ಕೊಟ್ಟು ರಕ್ಷಿಸಿದರು ಅದಕ್ಕಾಗಿ ಇವರಿಗೆ ಸಹಸ್ರಾರ್ಜುನ ಅಂತ ಹೆಸರು ಬಂದಿತ್ತು ಅದೇ ರೀತಿ ಸಹಸ್ರಬಾಹು ಅಂದರೆ ಇವರು ದತ್ತಾತ್ರೇಯನಿಂದ ವರದಾನವನ್ನು ಪಡೆದಿದ್ದರು ಅದಕ್ಕಾಗಿ ಅವರಿಗೆ ಸಹಸ್ರಬಾಹುಗಳ ವರದಾನವನ್ನು ಇತ್ತು ಅದ ಕಾರಣಕ್ಕಾಗಿ ಇವರಿಗೆ ಸಹಸ್ರಬಾಹು ಅಂತಂದು ಕೂಡ ಹೆಸರು ಬಂದಿತ್ತು ಇದು ಅದರ ಜೊತೆ ಜೊತೆಯಾಗಿ ಇವರು ಒಬ್ಬ ಪರಮ ಯೋಗಿ ಆಗಿದ್ದರು ಅದೇ ಜೊತೆಯಾಗಿ ಅವರು ಪರಮಯೋಗಿ ಬಲಶಾಲಿ ಮತ್ತು ಒಂದು ನ್ಯಾಯಪ್ರಿಯ ರಾಜ ಆಗಿದ್ದರು ಅನೇಕ ರಾಜಕಾರಣಕ್ಕಾಗಿ ಆ ಕಾಲದಲ್ಲಿ ಅನೇಕ ಸುವ್ಯವಸ್ಥೆಗಳನ್ನು ನಡೆಸಬೇಕಾದರೆ ಒಬ್ಬ ರಾಜನಿಗೆ ಎಲ್ಲ ನ್ಯಾಯಯುತವಾಗಿ ನಡೆಸಬೇಕಾಗ್ತಿತ್ತು ಅದಕ್ಕಾಗಿ ಪರಶುರಾಮ ಜೊತೆ ಇವರದು ದ್ವಂದ್ವವಾಗಿತ್ತು ಅದೇ ರೀತಿ ಇವರು ಮಹಾನ್ ಪರಾಕ್ರಮಿ ಮತ್ತು ಯೋಧ ಮತ್ತು ಬಲಶಾಲಿ ಆಗಿದ್ದರು ಅಂತ ಬಲಶಾಲಿ ಯೋಧಗಳದ ನಾವು ಜನಾಂಗ ಆಗಿದ್ದೇವೆ ಅದಕ್ಕಾಗಿ ನಮಗೊಂದು ಹೆಮ್ಮೆಯ ವಿಷಯ ಈ ನಮ್ಮ ರಕ್ತದಲ್ಲೇ ನ್ಯಾಯಯುತ ಮತ್ತು ನಮ್ಮ ಕರ್ತವ್ಯನಿಷ್ಠೆ ದೃಢನಿಶ್ಚಯತೆ ಈ ನಮ್ಮ ಸಮಾಜದ ಮುಖ್ಯ ಧಾರವಾಗಿದೆ ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದ ಸಹಸ್ರಾರ್ಜುನ್ ಮಹಾರಾಜ್ ಕೀ ಜೈ ಶ್ರೀ ರಾಜರಾಜೇಶ್ವರ್ सहस्रार्जुन महाराज की जयंती है हम लोग शोभा यात्रा में शाह बाजार जगदम्बा मंदिर से अब सुपरमार्केट पहुंचे हुए हैं ये कार्यक्रम प्रतिवर्ष हमारे समाज की ओर से आयोजित किया जाता है उसको पूरे समाज के लोग अपना सहकार देते हुए अनिवार्यता उपस्थित रहकर अपने प्रतिष्ठान दोपहर तक बंद रखकर इसको आयोजन में हमें सहयोग करते हैं मैं समाज की ओर से सभी समाज बांधवों का इस संदर्भ में मैं धन्यवाद अर्पित करता हूं आज अच्छा दिन हमारे सोमोन एवं क्षत्रिय समाज के लिए है क्योंकि हम महाराज की जयंती मना रहे हैं हमारे महाराज का हिस्ट्री देखेंगे तो इसके पीछे क्या राज है थोड़ा बताना पड़ेगा त्रेता युग में हमारे महाराज रहते थे ओहाया वंशी के रहकर महेश्वर राज जो महेशपति इंदौर में है वहाँ उसके राजा थे वो बड़े ही विद्या के राजा थे और बहुत ही मैग्नेटिव हार्ट उनका था वो सारे देश में कई राजाओं को हरा कर भी जब कभी कोई राजा उनके पर आकर अपना राज्य मांगता था वो अपना राज्य देते थे इसका मतलब यह है कि कितना उदार मन उनका था बड़ी इतिहास की बात यह है कि इतने शक्तिशाली थे वो भगवान दत्तात्रेय से उन्होंने आशीर्वाद मांगकर हजार हाथ लिए थे एक जमाने उन्होंने रावण को बंदी बनाया था बंदी बनाकर अपने पास रखा था जब रावण के पिताजी आकर क्षमा मांगते हैं तो रावण को उनके पिताजी को रावण को अर्पण करते ये कहता है कि जितनी उदारता हमारे राजा में थी ये जितने भी क्वालिटी उनके पास थे तमाम हमारे नौजवानों को मालूम होनी चाहिए हम लोग उनको सीखनी चाहिए कि
किस तरह वो राज करते थे और कैसे वो उदार मन के थे। आज बड़ा आश्चर्य की बात, इतनी संख्या में लोग यहाँ पर आए, इतनी खड़ी धूप के बावजूद हम यहाँ पर ठहर कर हम महाराज की जयंती मना रहे हैं, बड़ी खुशी होती है। धन्यवाद। ಬಾವಕಿ ಪ್ರೀ ಪ್ರೈಮರಿ ಶಾಲೆಯಲ್ಲಿ ಎಕ್ಸಿಬಿಷನ್ ಜರುಗಿತು. ಕಲಬುರಗಿ ಮಹಾನಗರದ ಹಳೆ ಜೇವರಗಿ ರಸ್ತೆಯಲ್ಲಿರುವ ವಿಶ್ವ ರೇಣುಕಾ ಶಿಕ್ಷಣ ಸಂಸ್ಥೆಯ ಪಾವಕಿ ಪ್ರೀ ಪ್ರೈಮರಿ ಶಾಲೆಯಲ್ಲಿ ಇಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಂದ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವ ಈ ಪಾವಕಿ ಪ್ರೀ ಪ್ರೈಮರಿ ಶಾಲೆಯಲ್ಲಿನ ಮಕ್ಕಳು ಈ ಪ್ರದರ್ಶನದಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಹಾಕಿದರು. My name is Avnish of class 2KG. I am studying in Pavaki Primary School. My topic is regional festival. As you know, India is a land of festivals. Let us first look on state Karnataka of celebrate Dasara. It marks the victory of Ram over the demon king Ravana. My name is Vivar Singh Thakur of class nursery. My school name is Pavaki Pre Primary School. Inside are the houses and group of animals. My name is Advai Joshi of class UKG. I am studying in Pavaki Pre Primary School. My topic is Indian Festival. My name is Arohi Abhishek. I am here to tell you about solar system. The sun is the burning ball of fire. It is very big indeed. Life on the earth depends on sun. Mercury, the closest planet to the sun, it is a ball of fire and it has no moons. Venus, it has the same size as the earth. ನನ್ನ ಹೆಸರು ಸತೀಶ್ ಪತಂಗಿ ಅಂತೇಳಿ. ವಿಶ್ವ ರೇಣುಕಾ ಎಜುಕೇಷನ್ ಟ್ರಸ್ಟ್ದ ನಾನು ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ರೀಸೆಂಟ್ಲಿ ಐ ಥಿಂಕ್ 3 ವರ್ಷ ಆಯಿತು ನಾವು ನಮ್ಮ ಸ್ಕೂಲ್ ಓಪನ್ ಮಾಡಿದ್ವಿ, ಪಾವಕಿ ಪ್ರೀ ಪ್ರೈಮರಿ ಸ್ಕೂಲ್ ಅಂತೇಳಿ, ಓಲ್ಡ್ ಜವರಿಗಿ ರೋಡಲ್ಲಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತು ಅವರಿಗೆ ಒಳ್ಳೆಯ ನಾಗರಿಕ ಆಗಿ ಬೆಳೆಸಿ ದೇಶಕ್ಕಾಗಿ ಏನಪ್ಪ ಅಂತಂದರೆ ಅವರಿಗೆ ಒಂದು ಒಳ್ಳೆಯ ಮುಡುಪಾಯಿ ಕೊಡಬೇಕು, ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿ ಮಾಡ್ಬೇಕಂಥೇಳಿ ನಮ್ಮದೊಂದು ಆಕಾಂಕ್ಷೆ ಮತ್ತು ನಮ್ಮದೊಂದು ಗುರಿ ಇದೆ. ಸರ್, ಇವತ್ತು ಮಕ್ಕಳ ದಿನಾಚರಣೆ ನಿಮ್ಗೆ ಗೊತ್ತಿದೆ, ಅದೇ ಒಂದು ಉದ್ದೇಶದಿಂದ ನಮ್ಮ ಸ್ಕೂಲಲ್ಲಿ ಇವತ್ತು ಎಕ್ಸಿಬಿಷನ್, ಫಸ್ಟ್ ಪಾವಕಿ ಸ್ಕೂಲ್ ಎಕ್ಸಿಬಿಷನ್ ಅಂತ ಇವತ್ತು ಮಾಡ್ಕೊಂಡಿದ್ದೀವಿ. ಮೈ ನೇಮ್ ಇಸ್ ದೀಪ್ತಿ ಪತಂಗೆ. ಐ ಆಮ್ ದ ಸೆಕ್ರೆಟರಿ ಆಸ್ ವೆಲ್ ಆಸ್ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್, ಪಾವಕಿ ಪ್ರೀ ಪ್ರೈಮರಿ ಸ್ಕೂಲ್. ಹಿಯರ್ ಇನ್ ದ ಎಕ್ಸಿಬಿಷನ್ ವಿ ಹ್ಯಾವ್ ಲಾಟ್ ಆಫ್ ಮಾಡಲ್ಸ್ ಆ್ಯಂಡ್ ದಿಸ್ ಎಕ್ಸಿಬಿಷನ್ ಪಾರ್ಟ್ ಟಾಪಿಕ್ಸ್ ವಿ ಹ್ಯಾವ್ ಗಿವನ್ ಟು ದ ಪೇರೆಂಟ್ಸ್ ಆ್ಯಂಡ್ ವಿತ್ ದ ಕೋಆರ್ಡಿನೇಷನ್ ಆಫ್ ದ ಪೇರೆಂಟ್ಸ್ ಆ್ಯಂಡ್ ಅವರ್ ಟೀಚರ್ಸ್ ಆ್ಯಂಡ್ ದ ಸ್ಟಾಫ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಸಪೋರ್ಟೆಡ್ ಅಸ್ ವೆರಿ ಲಾಟ್ ಟು ಬಿಕಮ್ ದಿಸ್ ಎಕ್ಸಿಬಿಷನ್ ಮೋಸ್ಟ್ ಸಕ್ಸಸ್ಫುಲ್. ನನ್ನ ಹೆಸರು ಅಮೃತಾ ಸಿಂಗ್ ಠಾಕೂರ್. ನನ್ನ ಮಗ ಇಲ್ಲಿ ನರ್ಸರಿಯಲ್ಲಿ ಓದ್ತಾ ಇದ್ದಾನೆ, ವಿವಾನ್ ಸಿಂಗ್ ಠಾಕೂರ್ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿ ಮಾಡಿದ್ದು ತುಂಬ ಎಫೆಕ್ಟಿವ್ ಆಗಿದೆ. ಎಂಟ್ರೆನ್ಸಲ್ಲೇ ಬರ್ತಿ ಒಳಗಡೆ ಬರುವಾಗಲೇ ನೋಡಿದ್ರೆ ಇಷ್ಟು ಅಟ್ರ್ಯಾಕ್ಷನ್ ಅನ್ನಿಸ್ತು.
ಫಸ್ಟ್ ಟೈಮ್ ಅಂತ ನಮಗೆ ಅನ್ಕೊಳ್ಳೋಕ್ಕೆ ಆಗಿಲ್ಲ. ಅದರಲ್ಲಿ ಸ್ಪೆಷಲಿ ಮಕ್ಕಳು ಮಾಡೋದಂತೂ ಕೇಳಿದ್ರೆ ಒಬ್ಬರಲ್ಲ, ಎಲ್ಲ ಮಕ್ಕಳು ತಮ್ಮಿಂದ ಆದಷ್ಟು, ಅದು ಯು ಕೆ ಜಿವರೆಗಿದ್ದರೂ ಕೂಡ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಹೈಯರ್ ಕ್ಲಾಸ್ ಮಕ್ಕಳು ಯಾವ ಥರ ಪ್ರಿಪ್ರೇಷನ್ ಆಗ್ತಾರೋ, ಇವರಿಷ್ಟು ಶಾರ್ಟ್ ಪೀರಿಯಡಲ್ಲಿ ಫಸ್ಟ್ ಟೈಮಲ್ಲೇ ಇಷ್ಟೊಂದು ಮಾಡಿದಾರಂದರೆ ಎಲ್ಲ ಪೇರೆಂಟ್ಸ್ಗೂ ಕೂಡ ಪ್ರೌಡ್ ಆಗುತ್ತೆ ಡೆಫಿನೆಟ್ಲಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸತೀಶ್ ಪತಂಗೆ, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರಾದ ದೀಪ್ತಿ ಪತಂಗೆ, ಟ್ರಸ್ಟಿಗಳಾದ ಲತಾ ಜಿಂಗಾಣೆ, ಅತಿಥಿಗಳಾದ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್, ಶಿಕ್ಷಕರಾದ ಸುನಂದ, ರಜಿತಾ, ಕೋಮಲ್, ಅಶ್ವಿನಿ, ಅಂಬಿಕಾ, ಬಸಮ್ಮ ಸೇರಿದಂತೆ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಉಪಸ್ಥಿತರಿದ್ದರು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ. ಓಕ್ಳಿ ವಿದ್ಯಾಮಂದಿರದಲ್ಲಿ ಆರ್ಟ್ ಮತ್ತು ಸೈನ್ಸ್ ಎಕ್ಸಿಬಿಷನ್ ಜರುಗಿತು. ಕಲಬುರಗಿಯ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ, ಹೈಸ್ಕೂಲ್, ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮತ್ತು ವಿಶಾಲ ಪ್ರೀ ಯೂನಿವರ್ಸಿಟಿ ಕಾಲೇಜಿನ ಓಕ್ಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಫ್ಯಾಮಿಲಿ ಫನ್ ಫೇರ್ 2018-19 ಕಾರ್ಯಕ್ರಮವು ದಿನಾಂಕ 14 ನವೆಂಬರ್ 2018 ಬೆಳಿಗ್ಗೆ 10:30 ಜರುಗಿತು. ಇದರ ಉದ್ಘಾಟಕರಾಗಿ ಹ್ಯೂಮನ್ ಚೈಲ್ಡ್ ಡೆವಲಪ್ಮೆಂಟ್ ಕಲಬುರಗಿಯ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ನಾಗಣ್ಣ ಗಣಜಲ್ ಖೇಡ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕಮಲಾ ಬಿ ಪಾಟೀಲ್ ಓಕಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಜನರಲ್ ಸೆಕ್ರೆಟರಿಗಳಾದ ಜಯರಾಜ್ ಬಿ ಪಾಟೀಲ್ ಓಕಳಿ ವಹಿಸಿದ್ದರು. ಬೆಳ್ಳಿ ಮಂಟಪದಲ್ಲಿ ನಾವು ಭಾಳ ದಿವಸ 16 ವರ್ಷಗಳಿಂದ ಇಲ್ಲಿ ನಾವು ಯೋಗ ಮಾಡ್ತೀವಿ. ಅದು ಯೋಗ ಭಾಳ 150 ಪುರುಷರಿಂದ ಪ್ರಾರಂಭವಾಗಿದ್ದ ಯೋಗ ಕಡೆ ಕಡೆಗೆ 5 ಜನರಿಂದ ಬಂದು ಈಗ ಮುಕ್ತಾಯ ಹಂತದಲ್ಲಿದ್ದೀವಿ. ಇದು ಭಾಳ ಪವಿತ್ರ. ಈ ಬಳ್ಳಿ ಮಂಟಪ ಭಾಳ ಪವಿತ್ರವಾದ ಜಾಗ. ಇಲ್ಲಿ ಪ್ರತಿದಿನ ನಾವು 1000 ಸಾರಿ ಆ ಮಂತ್ರ ಜಪಿಸ್ತೀವಿ. ಓಂ ನಮಃ ಶಿವ ಹೇಳ್ಬೋದು, ಓಂ ಹೇಳ್ಬೋದು. ಇದು ಬಹುತೇಕ ಬಳ್ಳಿ ಮಂಟಪ ಇದು ಮಂತ್ರಪೀಠವಾಗಿ ಬಂದದ. ಇದು ಭಾಳ ಆಧ್ಯಾತ್ಮಿಕವಾಗಿ ಬೆಳೆದಂಥ ಮಂಟಪ ಅಂತ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ಶಾಲೆಯ ಶಿಕ್ಷಕ ವೃಂದವು ಕೂಡ ಅತ್ಯುತ್ತಮವಾದ ತಳೆಯನ್ನು ಹೊಂದಿದೆ. ಭಾಳ ಅತ್ಯುತ್ತಮವಾಗಿ ಶಿಸ್ತುಬದ್ಧವಾಗಿ ಮಕ್ಕಳನ್ನು ಉತ್ತಮ ಶೈಕ್ಷಣಿಕ ಅಭಿವೃದ್ಧಿಗೊಳಿಸ್ಲಿಕ್ಕೆ ಭಾಳ ಉತ್ತಮವಾದ ಪರಿಶ್ರಮ ಪಡುವುದು ಕೂಡ ನಮಗೆ ಕಂಡು ಬರ್ತದೆ. ದೈಹಿಕ ಶಿಕ್ಷಕರು ಮಕ್ಕಳನ್ನು ಹದ್ದುಬಸ್ತಲ್ಲಿ ಇಡುವಂಥ ಕಾರ್ಯಕ್ರಮವನ್ನು ನಾವು 16 ಸಭೆ ಸಮಾರಂಭಗಳು ನೋಡಿದ್ದುಂಟು. ಹೀಗೆ ಈ ಶಾಲೆಯ ಬೆಳವಣಿಗೆ ಇನ್ನೂ ಅತ್ಯುತ್ತಮವಾಗಿ ಬೆಳೆಯಲಿ. ಈಗ ಹೆಂಗೆ ಶರಣಬಸವೇಶ್ವರ ಶಾಲೆಯಲ್ಲಿ 10,000 ಮಕ್ಕಳು ಓದ್ತಾರಂತ ಈಗೆಲ್ಲ ಪ್ರತಿದಿನ ಪೇಪರ್ ಓದ್ತೀವಿ. ಅದೇ ಒಂದು ಪ್ರವೃತ್ತಿ ಈ ಶಾಲೆಗೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಉಜ್ಜಯಿನಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಚಿಂಚನಸುರ ಗ್ರಾಮದ ಶ್ರೀ ಬಾಣೇಶ್ವರ ಹಿರಿಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ 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 ಸದ್ಧರ್ಮ ಸಿಂಹಾಸನಾಧೀಶ್ವರ, ಶ್ರೀ 1008 ಶ್ರೀ ಜಗದ್ಗುರು, ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು, ಉಜ್ಜಯಿನಿ ಪೀಠ ಇವರ ಅಡ್ಡಪಲಕಿ ಮಹೋತ್ಸವ ಹಾಗೂ ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಶ್ರೀಮಠದ ಅಡಿಗಲು ಸಮಾರಂಭವು ಮಂಗಳವಾರ ದಿನಾಂಕ 13 ನವೆಂಬರ್ 2018 3-5 ಗಂಟೆವರೆಗೆ ನಡೆಯಿತು. ಈ ಕಾರ್ಯಕ್ರಮದ ನೇತೃತ್ವವನ್ನು ಕಲ್ಮಠ ಚಿಂಚನಸುರದ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದಮಲ್ಲ ಶಿವಾಚಾರ್ಯರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಹಿರೇಮಠ ಚಿಂಚನಸುರ ಹಾಗೂ ಅಂಬಾಜೋಗಾಯಿಯ ಶ್ರೀ ಷಟಸ್ಥಲ ಬ್ರಹ್ಮಿ ಗಂಗಾಧರ ಶಿವಾಚಾರ್ಯರು ವಹಿಸಿದ್ದರು. ಸಮ್ಮುಖವನ್ನ ಕಟ್ಟಿಮಠ ಕಡಗಂಚಿ ಶೇಖರೋಜಾದ ಶ್ರೀ ಷಟಸ್ಥಲ ಬ್ರಹ್ಮಿ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು, ಕಟ್ಟಿಮಠ ಪಾಳಾದ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಮೂರ್ತಿ ಶಿವಾಚಾರ್ಯರು, ಸರಡಗಿಯ ಶ್ರೀ ಷಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು, ಅಷ್ಟಗ ಹಾಗೂ ಲೋಹಾರದ ಶ್ರೀ ಷಟಸ್ಥಲ ಬ್ರಹ್ಮಿ ನಿಜಲಿಂಗ ಶಿವಾಚಾರ್ಯರು, ಕಳ್ಳಿಮಠ ಮಹಾಗಾವ್ನ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು, ಮುದ್ದಾನ ಬಬಲಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ
ಶಿವಯೋಗಿಗಳು, ಹೊಸಮಠ ನರೋಣ ಹಾಗೂ ಗೋಳಾಬ್ಬಿಯ ಪೂಜ್ಯರಾದ ಶ್ರೀ ಚನ್ನಮಲ್ಲ ದೇವರು, ಮುದಡದಾದ ಶ್ರೀ ಷಟಸ್ಥಲ ಬ್ರಹ್ಮಿ ಸಂಗಮೇಶ ಶಿವಾಚಾರ್ಯರು, ಕಟ್ಟಿಮಠ ಮಲಕೂಡದ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು, ಹಿರೇನಾಗಾಮದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಶಿವಯೋಗಿಗಳು, ಬಾಗಲಕೋಟೆ ಜಿಲ್ಲೆಯ ಹಳ್ಳೂರದ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿಶ್ವೇಶ್ವರಾನಂದ ಸ್ವಾಮಿಗಳು ಹಾಗೂ ಯಾದಗಿರಿ ಜಿಲ್ಲೆಯ ಮಾಚನೂರದ ಶ್ರೀ ಮಾತೋಶ್ರೀ ಮಹಾದೇವಿ ಅಮ್ಮನವರು ವಹಿಸಿದ್ದರು. ನಿರೂಪಣೆಯನ್ನ ಕಟ್ಟಿಮಠ ಪಾಳಾದ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಮೂರ್ತಿ ಶಿವಾಚಾರ್ಯರು ನೆರವೇರಿಸಿದರು. ಸಂಗೀತ ಸೇವೆಯನ್ನ ಮಲ್ಲಯ್ಯ ಶಾಸ್ತ್ರಿ ಐನಾಪುರ್ ಇವರು ನೆರವೇರಿಸಿದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ಅದ್ಭುತವಾಗಿರ್ತಕ್ಕಂಥ ಪರಂಪರೆ ಇದು. ನಿಮ್ಮೂರಿನೊಳಗೆ ಭಾಳ ದೊಡ್ಡ ಭಾಗ್ಯ ನಿಮ್ಮದು. ಬಾಣೇಶ್ವರ ಅನ್ನುವಂಥ ಭಾಳ ಶ್ರೇಷ್ಠ ಸದ್ಭಕ್ತ, ಶಿವನ ಒಲುಮೆಯನ್ನು ಪಡ್ಕೊಂಡಂತಹ ವ್ಯಕ್ತಿ ನಿಮ್ಮೂರೊಳಗಾದ ಆ ಗದ್ದುಗೆಯದ ಅದ್ಭುತವಾಗಿರ್ತಕ್ಕಂಥ ಮಠ ಸ್ವರೂಪವನ್ನು ಪಡ್ಕೊಂಡದ. ನೀವೇ ಪುಣ್ಯವಂತರು, ಭಾಗ್ಯವಂತರು. ನೀವು ಇವತ್ತು ಆತನ ಜಾತ್ರೆಯನ್ನೇ ನೀವು ಮಾಡಾಕತ್ತೀರಿ. ಹಾಗಿದ್ದ ಮೇಲೆ ಬಾಣೇಶ್ವರನ ಜಾತ್ರೆ ಮಾಡಾಕತ್ತೀರಿ ಅಂದ್ರೆ ಬಾಣೇಶ್ವರನಂಥ ಸದ್ಭಕ್ತರೇ ಚಿಂಚನ ಸೂರೊಳಗೆ ಇರಬೇಕಾಗ್ತದೆ ಅನ್ನುವಂಥದ್ದು. ಇವತ್ತೇನು ಒಂದು ಕಾರಣವನ್ನು ಇಟ್ಟುಕೊಂಡು ಜಗದ್ರೊಳವರನ್ನು ಬರಮಾಡಿಕೊಂಡಿದ್ದಾರೆ. ಏನಪ್ಪ ಅಂತ ಕೇಳಿದರೆ, ಸುಮಾರು 10 ತಲೆಮಾರಿನ ಇತಿಹಾಸವನ್ನು ಹೊಂದಿರತಕ್ಕಂಥ ಮಠ ಇದು. ಕನಿಷ್ಠ ಪಕ್ಷ 1 ಕ್ಕೆ 80 ಅಂತ ಹಿಡಿದ್ರು ಕೂಡ ಅಲ್ಲಿಗೆ 800 ವರ್ಷಗಳ ಪರಂಪರೆ. 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿರುವಂಥ ಮಠ ಈ ಒಂದು ಬಾಣೇಶ್ವರ ಹಿರೇಮಠ. ಈ ಮಠದ ಜೀರ್ಣೋದ್ಧಾರ ಆಗಬೇಕಾಗಿದೆ, ಇದು ಪುನರುತ್ಥಾನ ಆಗಬೇಕಾಗಿದೆ. ಮತ್ತೊಮ್ಮೆ ಮರು ನಿರ್ಮಾಣ ಆಗಿ ಬಾಣೇಶ್ವರ ಹಿರೇಮಠ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲೆ ಆಗುವಂತಹ ಕೆಲಸ ಬಾಣೇಶ್ವರನ ಸದ್ಭಕ್ತರಿಂದ ಆಗಬೇಕಾದಂತಹ ಕಾರ್ಯಕ್ಕಾಗಿ ಇವತ್ತು ಆ ಮಠದ ಅಡಿಗಲ್ಲನ್ನು ಇಡುವಂಥ ಸಮಾರಂಭ. ಅದು ಕಾರ್ತೀಕ ಮಾಸದ ರಾಜಯೋಗದ ಮಂಗಳವಾರದ ಗೋಧೂಳಿ ಮುಹೂರ್ತದಲ್ಲಿ ಆ ಅಡಿಗಲ್ಲನ್ನು ಇಡುವಂಥ ಸಮಾರಂಭವನ್ನು ಈ ಶ್ರೀಗಳು ಸದ್ಭಕ್ತರು ಇಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಮಾಡ್ಕೊಂಡ್ಬಿಡ್ರಿ, ಜಗದ್ಗುರುಗಳು ನಿಮ್ಮಲ್ಲೇ ಬಂದು ಆಶೀರ್ವಾದ ಮಾಡ್ತಾರಲ್ಲ ಮಕ್ಕಳು, ಇನ್ನೇನು ಬೇಕು ಹೇಳಿ. ಇದು ಮಠ ಜೀರ್ಣೋದ್ಧಾರ ಆಗಿ ಆಗ್ತದೆ, ಯಾರು ಚಿಂತೆ ಮಾಡೋದು ಅವಶ್ಯನೇ ಇಲ್ಲ. ಮಂಡೆ ಮಕ್ಕಳು ನೀವು ಲೆಕ್ಕ ಹಾಕ್ರಿ, ಅರ್ಥ ಮಾಡೇ ಹೇಳಿಲ್ಲನು. ನಿನಗಾಗಿ ಸತ್ತವರು ನಾ ಕಾಣೆ ಚನ್ನಮಲ್ಲಿಕಾರ್ಜುನ ಅನ್ನುವ ಉಪಾಧಿ ಮಠ ವೈಭವಪೂರ್ವಕವಾಗಿ ಕಟ್ಟಲಾಗ್ತದೆ, ಚಿಂತನೆ ಮಾಡಬೇಡ್ರಿ. ನಮ್ಮ 12 ವರ್ಷ ಪಟ್ಟಾಧಿಕಾರ ಮಹೋತ್ಸವಕ್ಕೆ ರಂಭಾಪುರಿ ಜಗದ್ರು ರುದ್ರಮುನಿ ಶಿವಾಚಾರ್ಯ ಭಗವಂತಾದರು ಬಂದ್ರು, 25 ಮಿನಿಟ ಪೂಜೆ ಅವಾಗ ಮಾಡಿದೀವಿ. ತದನಂತರ ರಜತ ಮಹೋತ್ಸವಕ್ಕೆ 1 ತಿಂಗಳ ದಿನ ಪುರಾಣ ಹಚ್ಚಿ 5 ಮಂದಿ ಜಗದ್ರು ಮಹಾಸನ್ಯದ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಿರ್ತಕ್ಕಂಥದ್ದು ಅವ್ರು ಯಾವಾಗ ಚಂಚಲಿಸೋರು ಅಂತಕ್ಕಂಥ ಮಾತು ಎದೆ ತಟ್ಟು ಹೇಳ್ಬೇಕು. ಅದಕ್ಕೋಸ್ಕರವಾಗಿ ಇವತ್ತಿನ ಮಹಾಸನ್ಯ ಉಜ್ಜಯಿನಿ ಪೀಠಾಧೀಶ್ವರರು ಇಷ್ಟು ಅಂತಃಕರಣಗಳು ಮಾತ್ರ ಹೃದಯಗಳಾಗಿರ್ತಕ್ಕಂಥ ಪೂಜರು. ಶ್ರೀ ಬಾಣೇಶ್ವರ ಹಿರೇಮಠದ ಸಮಸ್ತ ಸದ್ಭಕ್ತ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸರ್ವಜ್ಞ ಚಿನ್ನದ ಲೋಕದಲ್ಲಿ ಉಪನ್ಯಾಸ ಜರುಗಿತು.
ಸರ್ವಜ್ಞ ಹಾಗೂ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಮತ್ತು ಸರ್ವಜ್ಞ ಚಿಣ್ಣರ ಲೋಕದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಸಂಸ್ಕೃತಿ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ದಿನಾಂಕ 14 ನವೆಂಬರ್ 2018 ಬೆಳಿಗ್ಗೆ 10 ಗಂಟೆಗೆ ಸರ್ವಜ್ಞ ಕಾಲೇಜು ಆವರಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಉಪನ್ಯಾಸ ನೀಡಲು ಸ್ವಾಮಿ ವಿವೇಕಾನಂದ ಆಶ್ರಮ ವಿಜಯಪುರ ಗದಗಿನ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಫೌಂಡೇಶನ್ ರಾಯಚೂರಿನ ಮಹಾಪೋಷಕರು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಎಸ್ಎಂ ರೆಡ್ಡಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹದ ಸಂಸ್ಥಾಪಕರಾದ ಚನ್ನರೆಡ್ಡಿ ಪಾಟೀಲ ವಹಿಸಿದ್ದರು. ನಾನು ಫೇಲ್ ಆಗಿದ್ದೀನಿ ಅಂತ ಏನಾದ್ರು ಕೂಗ್ತಾರೆ. ನಾನು ಎಕ್ಸಾಮಿನೇಷನ್ ಫೇಲ್ ಆದೆ ಅವಳಿಗೆ ನನ್ನ ತಾಕತ್ತು ಅಂತ ಯಾರು ಕೂಗ್ತಾರ. ಹಾಗೇನೆ ನಾನು ಹಿಂದುಳಿದವರು ನಾವು ಕೂಗೋದು ಅಷ್ಟೇ ಅವಮಾನಕರ. ಆದರೆ ಭಾರತೀಯ ಇವರು ಬ್ರೈನ್ಲೆಸ್ ಫೆಲೋ, ಇವರ ಬುದ್ಧಿ ಇಲ್ಲ, ಇವರಿಗೆ ಇವ್ರ ಹೊಟ್ಟೆ ಮಾತ್ರ ಇರೋದು. ಇಟ್ ಡಸಂಟ್ ಹ್ಯಾವ್ ಎನಿ ಬ್ರೈನ್. ಇವನು ನಾಚಿಕೆಯಿಂದ ಹೇಳ್ಕೊಳ್ತಾನೆ ನಾವು ಹಿಂದುಳಿದವರು. ಇವರಿಗೆ ನಾಚಿಕೆ ಇರೋದಿಲ್ಲ, ಏನೂ ಇಲ್ಲ. ಇವರು ಬಾಯಿದೆ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೇ. ಸೊ ಇಲ್ಲಿ ಕೂತು ನೀವು ಮಾತಾಡ್ತೀರಿ ಅಂದ್ರೆ ಅವಾಗ ನನಗೆ ಅರ್ಥ ಆಯ್ತು, ಓಹೋ ಇವ್ರು ಅದೇ ಕೆಟ್ಟರಿಯವರು ಇರಬೇಕು. ನಾವು ಕೆಳಗಟ್ಟದವರು ಅಂತ ಹೇಳ್ಕೊಡೋದು ನಾಚಿಕೆ ಇಲ್ಲದೇ ಇರಬೇಕು. ಸಂಸ್ಕೃತಿ ಅಂದ್ರೆ ಏನು? ಏನು ಸಂಸ್ಕೃತಿ ಸಬ್ಜೆಕ್ಟ್ ಇದೆ? ವಾಟ್ ಇಸ್ ಕಲ್ಚರ್? ಯು ನೋ ವಾಟ್ ಇಸ್ ಕಲ್ಚರ್? ಯು ನೋ ಹೂ ಯು ಆರ್? ಇದು ಯಾವುದು ನಿಮ್ಮ ಎಜುಕೇಷನ್ ಸಿಸ್ಟಮ್ ನೀವು ಉದ್ಧಾರ ಆಗೋದಕ್ಕೆ ನಿಮ್ಮ ಬಿಡೋದೇ ಇಲ್ಲ. ಎಲ್ಲಿವರೆಗೆ ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ನಲ್ಲಿ ನಾವು ಮುಂದುವರೆ ಹೋಗ್ತೀವಿ ಹೀಗೆ ನಮ್ಮ ಜೀವನ? ಇಂಡಿಯಾದ ಭವಿಷ್ಯವೇ ಬಹಳ ಕಷ್ಟ. ಯು ಮೇ ಬಿಕಮ್ ಇಂಜಿನಿಯರ್ಸ್. You have become engineers. And what have you done afterwards? What is the result of your having been an engineer? This question you never have to do. Now, engineer, why? Europe, who knows the difference? No parent in Europe will ask the child that you should become an engineer or a doctor, nothing. You will ask the boy, what do you want to become? ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಮಹೇಶ್ವರಾನಂದ, ಸ್ವಾಮಿ ಜ್ಯೋತಿರ್ಮಯಾನಂದ, ಸ್ವಾಮಿ ಸುಮೇಧಾನಂದ, ಸ್ವಾಮಿ ದಕ್ಷಿಣೇಶ್ವರಾನಂದಜಿ, ಶ್ರೀಮತಿ ಗೀತಾ ಸಿ ಪಾಟೀಲ, ಅಭಿಷೇಕ್ ಸಿ ಪಾಟೀಲ, ಪ್ರಾಂಶುಪಾಲರಾದ ಎಂಸಿ ಕಿರೆದಳ್ಳಿ, ಕರುಣೇಶ್ ಹಿರೇಮಠ, ಪ್ರಶಾಂತ್ ಕುಲಕರ್ಣಿ, ಪೃಥ್ವಿ ರಾಜಗೌಡ, ವಿನುತಾ ಆರ್ಬಿ, ಡಾಕ್ಟರ್ ಸಂತೋಷ್ ಗುರುರಾಜ್ ಕುಲಕರ್ಣಿ ಸೇರಿದಂತೆ ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪಿಯು ಕಾಲೇಜು ಹಾಗೂ ಸರ್ವಜ್ಞ ಚಿಣ್ಣರ ಲೋಕದ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಇದಿಷ್ಟು ಇವತ್ತಿನ ಸುದ್ದಿ ಸಮಯ. ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳ, ಆಳಂದ ರೋಡ್, ಕಲಬುರಗಿ.